ವಿಷ್ಣುವರ್ಧನ್ ಅವ್ರ ಬಗ್ಗೆ ನಾವು ಇಂಡಸ್ಟ್ರಿನಲ್ಲಿ ಕೇಳಿದಾಗ ಸಾಕಷ್ಟು ಒಳ್ಳೆ ಒಳ್ಳೆ ವಿಚಾರಗಳು ಬರ್ತವೆ ಆದರೂ ಕೂಡ ಕೆಲವೊಂದು ವಿಚಾರಗಳು ಜನರಿಗೆ ತಲುಪಿಲ್ಲ ಆ ಥರದ್ದು ವಿಚಾರಗಳು ಅಂದರೆ ಅವರ ಇನ್ನೊಂದು ಮುಖ ನಾವು ಏನಾದರೂ ಸಹಾಯ ಮಾಡುವಂಥ ಮುಖ ಆ ಥರ ಯಾವುದಾದ್ರು ಇನ್ನೊ ಇನ್ನೊಂದೆರಡು ಇನ್ಸಿಡೆಂಟ್ ಹೇಳ್ಬೋದಾ ಈ ಪುಸ್ತಕದಲ್ಲಿ ಬಂದಿರುವಂಥದ್ದು ಅವಾಗ ಅಲ್ಲಿಗೆ ಹೋಗ್ತಾರೆ ಇವರು ಆ ಆಟದಲ್ಲಿ ಹೋಗ್ತಾರೆ ಅವಾಗ ಅದೇ ಹೇಳಿ ಟೈಮ್ಗೆ ಬಂದು ಬಂದು ಅವಾಗ ಒಂದು ನ್ಯೂಸ್ ಪೇಪರಲ್ಲಿ ಹಣವನ್ನು ಇಟ್ಬಿಟ್ಟು ಹ್ಞೂ ಹೇಳ್ತಾರೆ ಅವರಿಗೆ ಕ್ಯಾನ್ಸರ್ ಆಗಿರೋದು ಕನ್ಫರ್ಮ್ ಆಗಿರುತ್ತೆ ಆಯಿತು ಅವರಿಗೆ ನೀವು ಎಷ್ಟೇ ಖರ್ಚಾದರೂ ಕೂಡ ನಾನಿದ್ದೀನಿ ಇದು ಈ ಸಂದರ್ಭಕ್ಕೆ ಕೊಡ್ತಾ ಇದ್ದೀನಿ ಅಂತೇಳಿ ನ್ಯೂಸ್ ಪೇಪರಲ್ಲಿ ಇಟ್ಬಿಟ್ಟು ಆ ಕಂತೆ ಹಣವನ್ನು ಕೊಟ್ಟು ಹೋಗ್ತಾರೆ ಆ ಕರ್ಣನಂತೆ ಏನು ಅಂತ ಹೇಳಿ ಇದ್ರ ವಿರುದ್ಧವಾದ ವದಂತಿಗಳನ್ನ ನಾನು ಕೇಳಿದ್ದೀನಿ ವಿಷ್ಣುವರ್ಧನ್ ಅವರು ಕಾಸು ಬಿಚ್ಚತಿರ್ಲಿಲ್ಲ ವಿಷ್ಣುವರ್ಧನ್ ನಾನು ಕೇಳಿದ್ದೀನಿ ಸರ್ ಕಾಫಿ ಕುಡಿಸ್ತಿರ್ಲಿಲ್ಲ ಮನೆಗೆ ಹೋದರೆ ಎಲ್ಲರೂ ಆಗುತ್ತೆ ರಾಜು ಬರ್ತಾರೆ ಅವಾಗ ರಾಜ್ ನೀವೇನು ನಾನು ಡೈರೆಕ್ಟರ್ ಆಗ್ಬೇಕಂತೆ ನೀವು ಡೈರೆಕ್ಟರ್ ಆಗ್ತೀರಾ ಆಗಲ್ಲ ನೀವು ಡೈರೆಕ್ಟರ್ ಆಗಲ್ಲ ಅಂದ್ಬಿಡ್ತಾರೆ ಅವ್ರಿಗೆ ಒಂಥರ ಬೆಚ್ಚ ಬಿದ್ದು ಬಿಡ್ತಾರೆ ಅವರು ನಮ್ಮ ಕರ್ನಾಟಕದ ಲಕ್ಷಾಂತರ ಜನ ಅಭಿಮಾನಿಗಳು ಇದ್ದಾರೆ ಅಂಥವ್ರಿಗೆ ಅಂಥವ್ರು ಈ ಪುಸ್ತಕನ ನನ್ನ ಪ್ರಕಾರ ತಗೊಂಡು ಓದಬೇಕು ಅಂತ ನನಗನ್ಸುತ್ತೆ ಏನು ಅವ್ರಿಗೆ ಸಿಗುತ್ತೆ ಅಭಿಮಾನಿಗಳಿಗೆ ಏನು ಸಿಗುತ್ತೆ ಇದರಿಂದ ಈ ಪುಸ್ತಕದಲ್ಲಿ ಏನು ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ಸೊ ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಬಗ್ಗೆ ಆ ಕಾರಣನಂತೆ ಈ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ವಿ ವಿಷ್ಣುವರ್ಧನ್ ಅವ್ರ ಬಗ್ಗೆ ನಾವು ಇಂಡಸ್ಟ್ರಿನಲ್ಲಿ ಕೇಳಿದಾಗ ಸಾಕಷ್ಟು ಒಳ್ಳೆ ಒಳ್ಳೆ ವಿಚಾರಗಳು ಬರ್ತವೆ ಆದರೂ ಕೂಡ ಕೆಲವೊಂದು ವಿಚಾರಗಳು ಜನರಿಗೆ ತಲುಪಿಲ್ಲ ಆ ಥರದ್ದು ವಿಚಾರಗಳು ಅಂದರೆ ಅವರ ಇನ್ನೊಂದು ಮುಖ ನಾವು ಏನು ಸಹಾಯ ಮಾಡುವಂಥ ಮುಖ ಆ ಥರ ಯಾವುದಾದ್ರು ಇನ್ನೊ ಇನ್ನೊಂದೆರಡು ಇನ್ಸಿಡೆಂಟ್ ಹೇಳ್ಬೋದಾ ಈ ಪುಸ್ತಕದಲ್ಲಿ ಬಂದಿರುವಂಥದ್ದು ಖಂಡಿತ ಶಿವಕುಮಾರ್ ನನ್ನ ಪುಸ್ತಕದ ಆಶಯವೇ ಅವರ ಖಾಸಗಿ ಬದುಕಿನ ಮೂಲಗಳ ಕುರಿತಾಗಿ ಸರ್ ಒಬ್ಬ ಸಿನಿಮಾ ನಾಯಕ ತನ್ನ ಪಾತ್ರದ ಸಿನಿಮಾ ಪಾತ್ರದ ಮೂಲಕ ಪ್ರತಿಪಾದಿಸಿದ ಆದರ್ಶಗಳೇನಿದ್ದಾವೆ ಅವುಗಳಿಗೆ ಎಲ್ಲೂ ಕೂಡ ಧಕ್ಕೆ ಆಗುವ ರೀತಿಯಲ್ಲಿ ಅವರು ತನ್ನ ವೈಯಕ್ತಿಕ ಬದುಕನ್ನು ಆ ತನ್ನ ಸ್ವಭಾವವನ್ನು ಮೌಲಿತವಾಗಿ ಕಾಯ್ದುಕೊಂಡಿದ್ದು ಬಹಳ ವಿಶೇಷ ಮತ್ತು ಗಮನಾರ್ಹ ಅದಕ್ಕೆ ಅವರು ಗೌರವಿಸಲ್ಪಡುವಂಥ ವ್ಯಕ್ತಿ ಸರ್ ಅದಕ್ಕೆ ಅನೇಕ ನಾವು ಸುಮ್ಮನೆ ಮಾತಿನಲ್ಲಿ ಹೇಳೋದಲ್ಲ ಸಾಕಷ್ಟು ಘಟನೆಗಳನ್ನು ಇದರಲ್ಲಿ ಅವರೇ ಉಪಕೃತರಾದವರೇ ಹೇಳ್ಕೊಂಡಿದ್ದು ಈ ಪುಸ್ತಕದಲ್ಲಿ ದಾಖಲಾಗಿದೆ ಇದೊಂದು ವಿಶೇಷ ಇದು ಈ ಪುಸ್ತಕದ್ದು ಮತ್ತು ನನಗೆ ಯಾರೂ ಯಾರಲ್ಲೂ ಹೇಳ್ಕೊಳ್ಳಿದ್ದು ನನಗೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಯಾಕಂದರೆ ಲತಾ ಅಂತೇಳಿ ಅವರು ಈಗ ಒಂದು ಇದರಲ್ಲಿ ಒಂದು ಬೆಂಗಳೂರು ಒಂದು ಗಲಿಯಲ್ಲಿ ಇದ್ದಾರೆ ಅವರಿಗೆ ನನಗೆ ಯಾವುದೋ ಒಂದು ಮೂಲಕ ಅವರೇ ನನಗೆ ಫೋನ್ ಮಾಡ್ತಾರೆ ಯಾರವರು ಹಿರೇಮಠ ಅವರು ಹಿರೇಮಠ ಅಂತೇಳಿ ಸಹ ನಿರ್ದೇಶಕರವರು ಅವರು ಸಿನಿಮಾ ಸಿನಿಮಾ ರಂಗದಲ್ಲಿ ಇದ್ದವರು ಅವರಿಗೆ ಅವ್ರ ಅವರು ಅವ್ರ ಹೆಂಡತಿ ಅವ್ರಿಗೆ ಅವರು ನನಗೆ ಫೋನ್ ಮಾಡಿದರು ಸರ್ ನೀವು ಈ ಥರದ್ದೇ ಒಂದು ವಿಚಾರ ಇಟ್ಕೊಂಡು ನನಗೆ ಇದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ಪುಸ್ತಕ ಮಾಡ್ತಾಯಿದ್ರ ನನ್ನ ನನ್ನ ಅನುಭವವೂ ಇದೆ ಹಂಚ್ಕೊಳ್ಬೋದಾ ಅಂತ ಅವರೇ ಕೇಳಿದರು ಅಯ್ಯೋ ಇಲ್ಲ ನೀವು ಇದು ನಮಗೆ ಭಾಳ ಸೌಭಾಗ್ಯ ಇದು ಹಂಚ್ಕೊಳ್ಳಿ ನಿಮ್ಮ ಅನುಭವಕ್ಕೇ ನಾವು ಇದು ಮಾಡ್ತಾ ಇರೋದು ಅಂತೇಳಿ ಅವ್ರ ಮನೆಗೆ ಹೋಗಿ ಅವರ ಗಲ್ಲಿ ಇರ್ತಕ್ಕಂಥವ್ರ ಮನೆಗೆ ಹೋಗಿ ಇದು ಮಾಡ್ದು ಅವರೇನೋ ಚಪಾತಿ ಅದೇನೋ ಇದು ಓಟ್ಲಿಗೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ಒಂದು ಸೀಟಿನ ಮನೆಯಲ್ಲಿದ್ದಾರೆ ಅವ್ರಿಗೆ ಅವರು ಮನೆಯವ್ರಿಗೆ ಒಂದು ಏನು ಸರಿ ಇದು ಒಬ್ಬ ನೆಟ್ ನ ಅವರು ಅವ್ರ ಮನೆಯವರು ಅವರು ಹಿರಿಮೆಟ್ಟ ಅನ್ನೋರಿಗೆ ಹಿರಿಮೆಟ್ಟ ಅನ್ನೋರಿಗೆ ಒಂದು ಏನು ಸಮಸ್ಯೆ ಆಗುತ್ತೆ ಸರ್ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಅವರು ಒಬ್ಬ ನಟರನ್ನ ಕೇಳ್ತಾರೆ ಹೋಗಿ ಸಹಾಯ ಕೇಳ್ತಾರೆ ಅವರು ಮನೆಗೆ ಕರ್ಸ್ಕೊಳ್ತಾರೆ ಮನೆಗೆ ಕರ್ಸ್ಕೊಂಬಿಟ್ಟು ಅವರಿಗೆ ಸರಿಯಾದ ಒಂದು ಇದು ಕೊಡೋದಿಲ್ಲ ಅವರು ಹೇಳಿದ ನಡ್ಕೊಳ್ಳಲ್ಲ ಅವರು ಇನ್ನೊಬ್ಬರನ್ನ ಕೇಳ್ತಾರೆ ಅವ್ರ ಹೆಸರಿನ ನೆನ್ಪರ್ತಾಯಿಲ್ಲ ಇನ್ನೊಬ್ಬರು ಅವರು ಇತ್ತೀಚೆ ತೀರ್ಕೊಂಡ್ರು ಅವರು ಅವ್ರಿಗೆ ಇಲ್ಲ ಇಲ್ಲ ಇರಲಿ ಒಂದು ಪ್ರಯತ್ನ ಮಾಡಿದ್ವಿ ವಿಷ್ಣು ಸಾರನ್ನೊಂದ್ಸರಿ ಕೇಳೋಣ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡೋಗ್ತಾರೆ ಅವ್ರು ಕರ್ಕೊಂಡೋಗ್ಬಿಟ್ಟು ವಿಷ್ಣು ಸಾರ್ಗೆ ಈ ವಿಚಾರ ಹೇಳ್ತಾರೆ ಅವರು ಇವರು ಆದಿತ್ಯವರ ಸಿನಿಮಾ ಕ್ಷಣ ಕ್ಷಣ ಸಿನಿಮಾ ಶೂಟಿಂಗ್ ಸಂದರ್ಭ ಅದು ಅವಾಗ ಅವ್ರಿಗೆ ಹೇಳ್ತಾರೆ ಇಲ್ಲ ನನಗೆ ಹಿಂದಿಂದು ಹೇಳ್ಬೇಡಿ ಈಗ ನನ್ನಿಂದ ಏನಾಗಬೇಕು ನಾನು ಮಾಡೋಣ ನೀವು ಇಂಥ ಒಂದು ಸಂದರ್ಭಕ್ಕೆ ಸಮಯಕ್ಕೆ ಬನ್ನಿ ನೀವು ನಾನು ಬರ್ತೀನಿ ನನ್ನಿಂದ ಆಗದ್ದೆ ನಾನು ಮಾಡ್ತೀನಿ ಯಾರಿಗೂ ಹೇಳ್ಬೇಡಿ ನೀವು ನಿಮ್ಮ ಪಾಡಿ ನೀವು ಬನ್ನಿ ಅಂತ ಹೇಳ್ತಾರೆ ಅವಾಗ ಅಲ್ಲಿಗೆ ಹೋಗ್ತಾರೆ ಇವರು ಆಟದಲ್ಲಿ ಹೋಗ್ತಾರೆ ಅವಾಗ ಅದೇ ಹೇಳಿಟ್ಟಮ್ಗೆ ಬಂದು ಬಂದು ಅವಾಗ ಒಂದು ನ್ಯೂಸ್ ಪೇಪರಲ್ಲಿ ಹಣವನ್ನು ಇಟ್ಬಿಟ್ಟು ಹೇಳ್ತಾರೆ ಅವರಿಗೆ ಕ್ಯಾನ್ಸರ್ ಆಗಿರೋದು ಕನ್ಫರ್ಮ್ ಆಗಿರುತ್ತೆ ಆಯಿತು ಅವರಿಗೆ ನೀವು ಎಷ್ಟೇ ಖರ್ಚಾದರೂ ಕೂಡ ನಾನಿದ್ದೀನಿ ಇದು ಈ ಸಂದರ್ಭಕ್ಕೆ ಕೊಡ್ತಾ ಇದ್ದೀನಿ ಅಂತೇಳಿ ನ್ಯೂಸ್ ಪೇಪರಲ್ಲಿ ಇಟ್ಬಿಟ್ಟು ಆ ಕಂತೆ ಹಣವನ್ನು ಕೊಟ್ಟು ಹೋಗ್ತಾರೆ ಮತ್ತೊಮ್ಮೆ ನನಗೆ ಫೋನ್ ಮಾಡಿ ನಾನು ನಿಮಗೆ ಬೆಂಬಲ ಕೊಡ್ತೀನಿ ಈ ವಿಚಾರವಾಗಿ ಅವರು ಗುಣಮುಖ ಆಗಲಿ ಅಂತೇಳಿ ಸಹಕಾರ ಮಾಡ್ತಾರೆ ಸರ್ ಅದನ್ನು ಅವ್ರಿಗೆ ಗೊತ್ತಿಲ್ಲದನೇ ಅವರು ಇನ್ನೊಬ್ಬರಿ ಸ್ನೇಹಿತರಿಂದ ಮೂಲಕ ಮಾಡಿದ್ದು ಅವರು ಲತಾ ಲತಾ ಅವ್ರಿಗೆ ಇನ್ನೊಂದು ರೂಪದಲ್ಲಿ ಬೇರೆ ರೀತಿ ಕೊಟ್ಟಿರ್ತಾರೆ ದುಡ್ಡು ಫಸ್ಟು ಅವರು ಅವರು ಹಿರೇಮಠನವರು ಅವರು ಪೇಷಂಟ್ ಆಗಿದ್ರಲ್ಲ ಅವರು ಅವ್ರ ಫ್ರೆಂಡ್ ಅವರಿಗೆ ಕೊಟ್ಟಿರ್ತಾರೆ ಹೌದು ಅವರಿಗೆ ಹಿರೇಮಠ ಅನ್ನೋರಿಗೆ ಗೊತ್ತಿಲ್ದಲೇ ಅವರು ಲತಾ ಅವ್ರಿಗೂ ಕೊಟ್ಟಿರ್ತಾರೆ ಹೌದೌದು ಹೌದು ವಿಷ್ಣುವರ್ಧನ್ ಅವ್ರು ಇಬ್ಬರಿಗೂ ಕೊಟ್ಟರು ಇಬ್ಬರಿಗೂ ಕೊಟ್ಟಿರ್ತಾರೆ ಅವ್ರಿಗೆ ಇವ್ರಿಗೆ ಗೊತ್ತಿರಲ್ಲ ಇವ್ರಿಗೆ ಅಲ್ಲ ಕೊಟ್ಟಿರೋದು ಅವ್ರಿಗೆ ಆಶ್ಚರ್ಯ ಅದು ಆಮೇಲೆ ನಂತರದಲ್ಲಿ ಗೊತ್ತಾಗುತ್ತೆ ವಿಷ್ಣು ಸರ್ ಅದಕ್ಕೆ ಅವರು ಕಣ್ಣೀರಾಗಿಬಿಟ್ರೆ ಸರ್ ಅವರು ನಮಗೇ ಗೊತ್ತಿಲ್ಲದಿರೋ ರೀತಿಯಲ್ಲಿ ನಮಗೆ ಎಷ್ಟು ಅಂದರೆ ಅವರು ಹೇಳಿದ್ರಂತೆ ಎಷ್ಟೇ ಖರ್ಚಾಗಲಿ ಡಾಕ್ಟ್ರಿಗೆಲ್ಲ ಫೋನ್ ಮಾಡಿಬಿಟ್ಟು ತಿರ್ಗಾ ಭಾರ್ಗವ್ ಅವರ ಅವರು ಹಳೆಯ ಡಾಕ್ಟ್ರು ಹೊಸಪೇಟೆಯಲ್ಲಿ ಅವ್ರಿಗೆ ನಿರ್ದೇಶಕ ಭಾರ್ಗವ್ ಹೌದು ಹೌದು ಸರ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವರಿಗೆಲ್ಲ ಹೇಳ್ಬಿಟ್ಟು ಇಲ್ಲ ಏನೋ ಸಮಸ್ಯೆ ಆಗಿದೆ ಅವ್ರಿಗೆ ಖಂಡಿತವಾಗ್ಲೂ ನೀವು ಇದು ಮಾಡಬೇಕು ಅವ್ರಿಗೆ ಟ್ರೀಟ್ಮೆಂಟ್ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು ದುಡ್ಡು ಎಷ್ಟೇ ಆಗಲಿ ಅಂತೇಳಿ ಅವ್ರಿಗೆ ಸಹಕಾರ ಮಾಡಿದ್ದನ್ನು ಲತಾ ಅವರೇ ಹೇಳಿದರು ಮತ್ತು ಇನ್ನೊಂದು ಇನ್ಸಿಡೆಂಟು ಹೇಳೋದಾದರೆ ಸರ್ ನಾನು ಬರಿತಾ ಇದ್ದೆ ಇದನ್ನು ಒಂದು ನೈಟು ಒಂದು ಎಂಟು ಗಂಟೆ ಟೈಮಲ್ಲಿ ಬರಿತಾ ಕೂತಿದ್ದೆ ಫೋನ್ ಬಂದು ನನಗೆ ಅನ್ನೋ ನಂಬರು ರಿಸೀವ್ ಮಾಡಿದೆ ಇದು ಪ್ರಾರಂಭದಲ್ಲಿ ಆರಂಭದಲ್ಲಿ ಅವಾಗ ಸರ್ ನಾನು ರಾಘವೇಂದ್ರ ಅಂತೇಳ್ಬಿಟ್ಟು ಕುಣಿಗಲ್ ಅವರ ತಮ್ಮ ವಸಂತ ಅವರ ಮಗ ನಾನು ನೀವು ಈ ಥರ ಒಂದು ಪುಸ್ತಕ ಮಾಡ್ತಿರೋದು ಗೊತ್ತಾಯ್ತು ನಮ್ಮದು ಒಂದು ಇನ್ಸಿಡೆಂಟ್ ಇದೆ ಹೇಳ್ಬೋದಾ ಅಂದರು ಹೇಳಿ ಅಂತ ಏನು ಇದು ಒದಗಿ ಬರ್ತಾ ಇದೆ ಅಂತ ನನಗೆ ಖುಷಿ ಆಯಿತು ಹೇಳಿ ನಿಮಗೋಸ್ಕರ ಏನು ಮಾಡ್ತಾ ಇರೋದು ಅಂತೇಳಿ ಅವಾಗ ಅವರು ಇನ್ಸಿಡೆಂಟ್ ಹೇಳಿದ್ರು ಸರ್ ಅವರು ಏನೇ ಅಂದರೆ ಅವ್ರಿಗೆ ಅವ್ರ ಕಿಡ್ನಿ ಏನೋ ಆಗುತ್ತೆ ಅವ್ರಿಗೆ ಸಂದರ್ಭ ಒಂದು ಅಗಾಧವಾದ ಒಂದು ಸಮಸ್ಯೆ ಆಗುತ್ತೆ ಆರೋಗ್ಯದಲ್ಲಿ ಅವರಿಗೆ ಹಣ ಇರೋಲ್ಲ ಅವ್ರಿಗೆ ಹಣ ಇಲ್ಲದ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ ಕೊನೆ ಪ್ರಯತ್ನದಲ್ಲಿ ಪೇಪರಲ್ಲಿ ಆ್ಯಡ್ ಮಾಡ್ತಾರೆ ಪಬ್ಲಿಷ್ ಮಾಡ್ತಾರೆ ಈ ಥರ ಏನಾದರೂ ಸಹಾಯ ಮಾಡೋರು ಇದ್ರೆ ಮಾಡ್ಬೋದು ಅಂತೇಳ್ಬಿಟ್ಟು ಆಗ ಕೊನೆ ಮುಮೆಂಟಲ್ಲಿ ಒಂದು ಹತ್ತು ದಿನ ಆದರೂ ಬರೋದಿಲ್ಲ ಯಾರು ಹಣ ಸಹಾಯ ಬರೋದಿಲ್ಲ ಆಮೇಲೆ ಹತ್ತು ಹತ್ತು ಸಾವಿರ ರೂಪಾಯಿ ಬರುತ್ತೆ ಸರ್ ಹತ್ತು ಸಾವಿರ ರೂಪಾಯಿ ಬಂದಾಗ ಯಾರಿದು ಹತ್ತು ಸಾವಿರ ರೂಪಾಯಿ ಕೊನೆ ಮುಮೆಂಟಲ್ಲಿ ಹತ್ತು ಸಾವಿರ ರೂಪಾಯಿ ಬಂತಲ್ಲ ಅಂತೇಳ್ಬಿಟ್ಟು ಅವರು ಅವ್ರನ್ನ ರಿಸರ್ಚ್ ಮಾಡಿಬಿಟ್ಟು ಕೇಳಿ ಆ ನಂಬರ್ ತಗೊಂಡು ಸರ್ ನೀವು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಹತ್ತು ಸಾವಿರ ರೂಪಾಯಿ ಹಾಕಿದ್ರಿ ಅಂತ ಇಲ್ಲ ನನ್ನ ಅಕೌಂಟಿಂದ ಬೇರೆಯವ್ರು ಹಾಕಿದ್ದು ಇದು ನಂದಲ್ಲ ಇದು ಹಣ ನಂದಲ್ಲ ಅಂತ ಹೇಳ್ತಾರೆ ಸರ್ ಹೌದಾ ನಿಮ್ಮದಲ್ಲ ಇದು ಇಲ್ಲ ನಂದಲ್ಲ ಯಾರು ಅನ್ಮತ್ತೆ ಅಂತ ಇಲ್ಲ ಅವ್ರು ಹೇಳ್ಬಾರ್ದು ಹೇಳಿದಾರೆ ಅಂತ ಹೇಳ್ತಾರೆ ಅವರು ಇಲ್ಲ ಇವರು ಬಿಡೋದಿಲ್ಲ ಯಾರು ಹೇಳಿ ಸರ್ ಅಂತ ಪುಣ್ಯಾತ್ಮ ಯಾರು ನಿಮ್ಮ ಹೆಸರು ಮೇಲೆ ಹಾಕಿದಾರಲ್ಲ ಅವ್ರ ಹೆಸರನ್ನೇ ಬಯಸಿಲ್ಲ ಅವರು ಹೇಳಿ ಸರ್ ಅಂತ ಅವರು ಪ್ರೀತಿಯಿಂದ ಕೇಳಿದಾಗ ಇಲ್ಲ ಸರ್ ನಟ ವಿಷ್ಣುವರ್ಧನ್ ಅವರು ನನ್ನ ಹೆಸರು ನನ್ನ ಅಕೌಂಟಿನ ಮೇಲೆ ಹೇಳಿ ಇದನ್ನ ಹೇಳ್ಬೇಡಿ ನೀವು ಹಾಕಿ ಸುಮ್ಮನಿರಿ ಅಂತೇಳಿ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಅವರು ತೆರೆ ಮರೆ ಮರೆಯಲ್ಲಿ ಈ ಸಹಾಯ ಮಾಡಿದ್ದನ್ನು ಅವರೇ ಸಹಾಯ ಪಡೆದವರೇ ಈ ಘಟನೆಯನ್ನು ನನಗೆ ಹೇಳ್ಕೊಂಡಿದ್ದು ನನಗೆ ಒಂದು ವಿಶೇಷ ಏನಂದರೆ ಉಪಕೃತರಾದವರೇ ನನಗೆ ಫೋನ್ ಮಾಡಿ ಈ ತರ ವಿಷ್ಣು ಸರ್ ಅವರ ಮಾನವೀಯ ಮೌಲ್ಯಗಳನ್ನ ತನ್ನ ಅನುಭವಗಳ ಮೂಲಕ ಹಂಚ್ಕೊಂಡಿದ್ದು ಈ ಪುಸ್ತಕದಲ್ಲಿ ಆಗಿದ್ದು ಈ ಪುಸ್ತಕದ ಒಂದು ಘನತೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ ಬಹಳ ಬ್ಯೂಟಿಫುಲ್ ಆಗಿದೆ ಬಹಳ ಬ್ಯೂಟಿಫುಲ್ ಆಗಿದೆ ಸೊ ಯಾಕೆಂತಂದ್ರೆ ಈ ಅವ್ರ ಅವ್ರ ಬಗ್ಗೆ ಇನ್ನೊಬ್ರು ಹಿಂಗೆ ಅಂತ ಹೇಳೋದಕ್ಕಿಂತ ಅವ್ರು ನೇರವಾಗಿ ಸಹಾಯ ಪಡೆದವರೇ ಹೇಳದಿದೆಯಲ್ಲ ಅದು ಅದರಷ್ಟು ಬ್ಯೂಟಿಫುಲ್ ಬೇರೆ ಯಾವುದಿಲ್ಲ ಅಂತ ನನಗನ್ಸುತ್ತೆ ಸೊ ಹಾಗೆ ಓಕೆ ಶಿವಕುಮಾರ್ ಇದರಲ್ಲಿ ವಿಷ್ಣುವರ್ಧನ್ ಅವರ ಮಾನವೀಯ ಮೌಲ್ಯಗಳು ಸಹಾಯದ ಒಂದು ನೇಚರು ಅದೆಲ್ಲ ಬಂದಿದೆ ಅಭಿಮಾನಿಗಳು ಈಗ ವಿಷ್ಣು ಅವರ ಅಭಿಮಾನಿಗಳು ನಮ್ಮ ಕರ್ನಾಟಕದ ಲಕ್ಷಾಂತರ ಜನ ಅಭಿಮಾನಿಗಳು ಇದ್ದಾರೆ ಅಂಥವ್ರಿಗೆ ಅಂಥವ್ರು ಈ ಪುಸ್ತಕನ ನನ್ನ ಪ್ರಕಾರ ತಗೊಂಡು ಓದ್ಬೇಕು ಅಂತ ನನಗೆ ಅನ್ಸುತ್ತೆ ಏನು ಅವ್ರಿಗೆ ಸಿಗುತ್ತೆ ಅಭಿಮಾನಿಗಳು ಏನು ಸಿಗುತ್ತೆ ಇದರಿಂದ ಈ ಪುಸ್ತಕದಲ್ಲಿ ಏನು ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಈಗ ಒಬ್ಬ ಸಿನಿಮಾ ನಾಯಕ ನಟ ಅಂದ್ರೆ ಒಂದು ಆಕರ್ಷಣೆಯೋ ಒಂದು ಮನೋರಂಜನೆಯ ಮೂಲಕ ಆಕರ್ಷಣೆಗೊಳಗಾಗಿ ಅಭಿಮಾನ ಅಂತಃಕರಣವಾಗಿ ಬೆಳೆದಿರುತ್ತೆ ಆದ್ರೆ ಅಭಿಮಾನಕ್ಕೊಂದು ಹೆಮ್ಮೆ ಒಂದು ಹೆಗ್ಗಳಿಕೆ ಬೇಕಲ್ಲ ಯಾಕಾಗಿದೆಯಪ್ಪ ನೀನು ಅಭಿಮಾನಿ ಅಂದ್ರೆ ನಾನು ಅಭಿಮಾನಿಸುವಂತಹ ಆ ವ್ಯಕ್ತಿ ಈ ರೀತಿಯಾದ ಮೌಲ್ಯಯುತವಾದ ಒಂದು ಶ್ರೇಷ್ಠ ಎತ್ತರದ ಒಂದು ವ್ಯಕ್ತಿತ್ವವನ್ನು ಇರ್ತಕ್ಕಂಥವ್ರು ಅನ್ನೋದಕ್ಕೆ ಗಟ್ಟಿ ಸಾಕ್ಷಿ ಕೃತಿ ಇದು ಅವ್ರು ಹೆಮ್ಮೆ ಪಡ್ಬೋದು ನಾನು ಯಾಕೆ ಅಭಿಮಾನಿಯಾಗಿದ್ದೀನಿ ಅನ್ನೋದಕ್ಕೆ ಅವ್ರ ಹೆಗ್ಗಳಿಕೆ ಇದೊಂದು ದಿಟ್ಟತನವಾದ ಏಕೈಕ ಕೃತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅಷ್ಟೊಂದು ಮತ್ತವೇ ಅವರ ಮೌಲ್ಯದ ಮತ್ತವೇ ನಾನು ಕೊಡುವಂತ ಒಂದು ಪ್ರಯತ್ನ ಮಾಡಿದ್ದೀನಿ ಅವರು ಯಾಕಂದರೆ ಈಗ ನಟನೆಯಲ್ಲೋ ಬರಹದಲ್ಲೋ ನಾವು ಆದರ್ಶಗಳನ್ನು ಹೇಳ್ಬೋದು ಆದರೆ ತನ್ನ ಬದುಕನ್ನು ಆದರ್ಶ ರೂಪದಲ್ಲಿ ಅದನ್ನ ಅದಕ್ಕೆಲ್ಲೂ ಕೂಡ ಪ್ರಚಾರ ಬಯಸದೆ ತನ್ನ ಬದುಕನ್ನು ರೂಪಿಸ್ಕೊಳ್ಳೋದಿದೆಯಲ್ಲ ಸರ್ ಅದನ್ನು ಸಮಾಜಕ್ಕೆ ಅರ್ಪಿಸಿಕೊಳ್ಳೋದಿದೆಯಲ್ಲ ಅದು ವಿಶೇಷವಾದ ವ್ಯಕ್ತಿತ್ವ ಹಾಗಾಗಿ ಅಭಿಮಾ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಇದೊಂದು ಹೆಮ್ಮೆ ಪಡುವಂತ ಯಾರಾದರೂ ಪ್ರಶ್ನೆ ಮಾಡಿದರೆ ನಾನು ಅಭಿಮಾನಕ್ಕೊಂದು ಹೆಗ್ಗಳಿಕೆಯಾಗಿ ಪುಸ್ತಕವನ್ನು ತೋರಿಸ್ಬೋದು ಅವರು ಬಹಳ ಬ್ಯೂಟಿಫುಲ್ ಪಾಯಿಂಟ್ ಹೇಳಿದ್ರು ಅಂದರೆ ಒಬ್ಬ ಒಬ್ಬ ನಟನ ಅಭಿಮಾನಿ ಆಗಿ ನೀವು ಆಗಿದ್ರೆ ಯಾಕೆ ನೀವು ಆ ನಟನ್ನ ಇಷ್ಟಪಡ್ತೀರಾ ಇನ್ನು ಸಮ ಸುಮಾರು ಜನ ನಟರಿದ್ದಾರೆಲ್ಲ ಅಂತ ಯಾರಾದ್ರೂ ನಿಮ್ಗೆ ಕೇಳಿದ್ರೆ ನಿಮ್ಗೆ ಉತ್ತರ ಇರಬೇಕಲ್ಲ ಇವ್ರ ವಿಶೇಷ ಯಾಕೆ ಅಂತಂದ್ರೆ ತೆರೆ ಮೇಲೆ ಕಾಣಿಸ್ಕೊಂಡು ಫೈಟ್ ಮಾಡ್ತಾರೆ ಡಾನ್ಸ್ ಮಾಡ್ತಾರೆ ಹಾಡ್ ಹಾಡ್ತಾರೆ ಅನ್ನೋದಲ್ಲ ಅದ್ರ ಹೊರತಾಗಿ ಅವರ ವೈಯಕ್ತಿಕ ಬದುಕಲ್ಲೂ ಕೂಡ ಅವ್ರ ಆ ಮೌಲ್ಯಗಳನ್ನ ಪ್ರತಿಪಾದಿಸುತ್ತಾರೆ ಅಥವಾ ಒಳ್ಳೆ ಕೆಲಸಗಳನ್ನ ಮಾಡಿದಾರೆ ಅಂತ ಹೇಳಬೇಕು ನೀವು ಮತ್ತು ಹೇಳಕ್ಕೆ ಸಾಕ್ಷಿಗಳು ಬೇಕಲ್ಲ ನಿಮಗೆ ಅದು ಈ ಸಾಕ್ಷಿಗಳನ್ನ ಬದಗಿಸುತ್ತೆ ಈ ಪುಸ್ತಕ ಅಲ್ವಾ ಬಹಳ ಬಹಳ ಚೆನ್ನಾಗಿ ಹೇಳಿದ್ರಿ ಆ ಇನ್ನೂ ಒಂದು ನಾನು ನಾನು ಅಬ್ಸರ್ವ್ ಮಾಡ್ದಂಗೆ ಒಬ್ಬ ಸಿನಿಮಾ ಪತ್ರಕರ್ತನಾಗಿ ಬಹಳಷ್ಟು ಜನರ ನಟರ ಬಗ್ಗೆ ಒಂದಷ್ಟು ಗುಮಾನಿಗಳು ಒಂದಷ್ಟು ಅಪಪ್ರಚಾರಗಳು ಇದ್ದೇ ಇರ್ತವೆ ನೀವು ಏನು ಹೇಳಿದಿರಲ್ಲ ಈಗ ಇವರು ಆ ಕರ್ಣನಂತೆ ಏನು ಅಂತ ಹೇಳಿ ಇದ್ರ ವಿರುದ್ಧವಾದ ವದಂತಿಗಳನ್ನ ನಾನು ಕೇಳಿದ್ದೀನಿ ವಿಷ್ಣುವರ್ಧನ್ ಅವರು ಕಾಸು ಬಿಚ್ಚತಿರ್ಲಿಲ್ಲ ವಿಷ್ಣುವರ್ಧನ್ ಕಾಫಿ ಕುಡಿಸ್ತಿರ್ಲಿಲ್ಲ ಮನೆಗೆ ಹೋದ್ರೆ ವಿಷ್ಣುವರ್ಧನ್ ಅವರು ದುಡ್ಡಿಲ್ಲದೆ ಇಲ್ಲದೆ ಏನು ಮಾಡ್ತಿರಲಿಲ್ಲ ಈ ಥರದ್ದೇ ವದಂತಿಗಳು ನಾನು ಕೇಳಿದ್ದೀನಿ ನಾನು ವೈಯಕ್ತಿಕ ಜೀವನದಲ್ಲಿ ನಾನು ಎಂದೂ ನನಗೆ ಅನಿಸಿಲ್ಲ ಅವ್ರನ್ನ ಬಟ್ ಈ ಥರ ಹೌದು ಸರ್ ಅದೇ ಅದಕ್ಕೆ ಸರ್ ಯಾಕಂದರೆ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಏನೂ ತಿಳಿಯದೆ ನಾವು ವದಂತಿಗಳನ್ನು ಹಬ್ಸೋದು ನಮಗೆ ನಾವು ಅವಮಾನ ಮಾಡ್ಕೊಂಡಂತೆ ಒಬ್ಬ ವ್ಯಕ್ತಿಯನ್ನ ಸೂಕ್ಷ್ಮವಾಗಿ ಅಂತಃಕರಣವನ್ನು ಅರಿಯುವಂತ ದೊಡ್ಡತನ ನಮಗೂ ಬೇಕಾಗುತ್ತೆ ಅವರು ಎಲ್ರೂನು ಪ್ರೀತಿಸ್ತಂತವ್ರು ಅವರು ಹಾಗೆ ಎಲ್ಲರೂ ಕೂಡ ಅವ್ರನ್ನ ಪ್ರೀಸ್ಬೇಕು ಅಂತಂದೇನಿಲ್ಲ ಅವ್ರವ್ರ ದೃಷ್ಟಿಕೋನದಲ್ಲಿ ಅವರು ಅಳೆಯುವಂತ ಅವ್ರ ಬುದ್ಧಿಮಟ್ಟದಲ್ಲಿ ನೋಡುವಂಥದ್ದೆಲ್ಲ ಇರುತ್ತೆ ಸರ್ ಅದು ಸಹಜ ಅದು ಆದರೆ ಒಬ್ಬ ವ್ಯಕ್ತಿ ಹಣಕಾಸು ವಿಚಾರವಾಗಿ ಅದಕ್ಕೆ ಸಮಯ ಶ್ರಮ ಎಲ್ಲ ಹಾಕ್ತಾರಂದ್ರೆ ಹಣದ ವಿಚಾರವಾಗಿ ಅವರು ಒಂದು ಶಿಸ್ತುಬದ್ಧವಾಗಿ ಅವ್ರ ವೈಯಕ್ತಿಕ ನಿಲುವು ಅದು ಅದನ್ನ ಗೌರವಿಸ್ಬೇಕಾಗತ್ತೆ ಅವರು ಶ್ರಮ ಆಗ್ತಾರೆ ಅದಕ್ಕೆ ಸಮಯಕ್ಕೆ ಒಂದು ಬೆಲೆ ಕೊಡ್ತಾರೆ ಅಂದ್ರೆ ವಿಚಾರವಾಗಿ ಕಟ್ಟಿಟ್ಟು ಇರ್ತಕ್ಕಂಥದ್ದು ಅದು ಸ್ವಭಾವ ಅದು ಸ್ವಭಾವ ತಪ್ಪೇನು ಇಲ್ಲ ತಪ್ಪೇನೂ ಇಲ್ಲ ಸರ್ ಅದು ಹಾಗಾಗಿ ಈಗ ಮೊಸರಲ್ಲಿ ಕಲ್ಲು ಹುಡುಕ್ತಾರೆ ಅಂತ ಹೇಳ್ತಾರಲ್ಲ ಸರ್ ಆ ರೀತಿ ಇರ್ಬೋದು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಸಾಕಷ್ಟು ನಿರ್ಮಾಪಕರಿಗೆ ನಾನು ಈಗ ಅವರು ಎಲ್ಲ ಹೇಳ್ಕೊಂಡಿದ್ದ ರೀತಿಯಲ್ಲೇ ನಾನು ಹೇಳ್ತಾ ಇದೀರಿ ಅವರು ಸಿನಿಮಾ ಸೋತ್ ಬಿಟ್ರೆ ಮತ್ತು ನೆಕ್ಸ್ಟ್ ಅವ್ರಿಗೆ ಫ್ರೀ ಕಾಲ್ ಸಿಟ್ ಕೊಡೋದು ಅವರಿಗೆ ಕರೆದು ಹೀಗೆ ನಮ್ಮ ರೆಹಮಾನ್ ಅವರೇ ಹೇಳಿದ್ದಾರೆ ಅದೇ ಘಟನೆಗೆ ಅವರು ಯಾವುದೇ ಒಂದು ಸಿನಿಮಾ ಹಿಟ್ ಆದ ತಕ್ಷಣ ಅವರು ಜಾಸ್ತಿ ಹೆಚ್ಚು ಅವರು ಕಾಲ್ಸಿಟ್ಟು ರೈಸ್ ಮಾಡ್ತಾ ಇರಲಿಲ್ಲ ಅವರು ಅವರು ಬೆಲೆನ ಹಾಗೆ ಇಟ್ಕೊಳ್ಳೋ ಜಾಸ್ತಿ ಮಾಡಿಲ್ಲ ಮಾಡಿಲ್ಲ ಸಂಭಾವನೆಯನ್ನ ಹೆಚ್ಚು ಮಾಡೇ ಇಲ್ಲ ಅವರು ಅದನ್ನ ಅವರೇ ಹೇಳ್ಕೊಂಡಿದ್ದಾರೆ ನಿರ್ಮಾಪಕರೇ ಹೇಳ್ಕೊಂಡಿದ್ದಾರೆ ತಿರ್ಗ ಅಂತ ಒಂದು ವ್ಯಕ್ತಿ ಬಗ್ಗೆ ನಾವು ತಿಳಿದು ಮಾತಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಅವರು ನಿರ್ಮಾಪಕರಿಗೆ ಇವು ನಮ್ಮ ಭಾರ್ಗವರು ಏನು ಹೇಳ್ತಾರೆ ಒಬ್ಬ ವಿಷ್ಣುಗೆ ಕತೆ ಒಪ್ಸೋದು ಒಂದು ಯಜ್ಞ ಮಾಡಿದೆ ಅಂತ ಅಂತ ಹೇಳ್ತ ಹೇಳಿದ್ದು ಇದೆ ಯಾಕೆ ಅಂದರೆ ನಾನೇನೋ ಸಿನಿಮಾ ನನ್ನ ಸಂಭಾವನೆ ನಾನು ಪಡ್ಕೊಂಡು ಹೋಗ್ತೀನಿ ನಾನು ಮನೆಗೆ ಹೋಗ್ಬಿಡ್ತೀನಿ ಅದನ್ನ ನಂಬ್ಕೊಂಡು ಹಣ ಹಾಕುವಂಥ ನಿರ್ಮಾಪಕರಾಗಿರ್ಬೋದು ಅದು ಅದು ಭವಿಷ್ಯಕ್ಕೆ ಅದು ಒಂದು ಸಿನಿಮಾ ಅಂದರೆ ಹಲವರ ಬದುಕಿಗೆ ಬದುಕಿನಲ್ಲಿ ದೀಪ ಬೆಳಗುವಂಥದ್ದು ಅದು ಅದಕ್ಕೆ ಜವಾಬ್ದಾರಿ ಇರಬೇಕಾಗತ್ತೆ ಒಬ್ಬ ನಾಯಕನ ನಟನೂ ಕೂಡ ಅದು ಒಂದು ಈ ಕತೆ ಈ ಕಥೆಯಿಂದ ಅನೇಕರ ಕಲಾವಿದರ ಬದುಕು ಬೆಳಗುತ್ತೆ ಅನ್ನೋದು ಕೂಡ ಒಂದು ಮುಂಜಾಗ್ರತವಾಗಿ ಯೋಚನೆ ಮಾಡಿರಬಹುದು ಆ ಶಿಸ್ತು ಆ ಕಟ್ಟಿನಿಟ್ಟು ಕೆಲವರಿಗೆ ಬೇರೆ ರೀತಿ ಕರೆಕ್ಟ್ ಹೌದು ಹಾಗೆ ನನ್ನ ಒಂದು ಅಭಿಪ್ರಾಯದಲ್ಲಿ ಆಗಿರ್ಬೋದು ನಿಜ ನಿಜ ಒಂದು ಒಬ್ಬ ನಾಯಕ ನಟನಿಗೆ ಒಬ್ಬ ನಾಯಕ ನಟ ಅಥವಾ ಒಬ್ಬ ನಟನಿಗೆ ನನ್ನ ಪ್ರಕಾರ ಸಾಮಾಜಿಕ ಪ್ರಜ್ಞೆ ಹೌದು ಸರ್ ಇರಲೇಬೇಕಾಗೆ ಅಂದ್ರೆ ನೀವು ಸಮಾಜಕ್ಕೆ ನೀವು ನಿಮ್ಮ ಬದ್ಧತೆ ಅಥವಾ ನೀವು ಯು ಹ್ಯಾವ್ ಟು ವ್ಯಾಲ್ಯೂ ದಟ್ ನೀವ್ ಯಾವ ತರದ್ದು ಆಕ್ಟಿಂಗ್ ಮಾಡಕ್ಕಾಗಲ್ಲ ನೀವ್ ಏನೋ ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ ನೀವು ಸಿನಿಮಾದಲ್ಲೂ ಕೂಡ ನೀವು ಅದನ್ನ ಪ್ರತಿಪಾದಿಸಬೇಕಾಗುತ್ತೆ ಒಂದ್ ಹಂತಕ್ಕೆ ಅಲ್ವಾ ಸೊ ಹಿಂಗಾಗಿ ಆಮೇಲೆ ಇಲ್ಲಿ ನೀವ್ ಹೇಳಿದ್ರಲ್ಲ ಅಂದ್ರೆ ಒಂದ್ ಸಿನ್ಮಾ ನಿರ್ಮಾಪಕನಿಗೆ ಮತ್ತು ನಂಬುದವರಿಗೆ ವಾಪಸ್ ದುಡ್ಡು ಅನ್ನೋದ್ರ ಜೊತೆಗೆ ಅಲ್ಲಿ ದುಡ್ಡು ಕೊಟ್ಟು ಪ್ರೇಕ್ಷಕ ನೋಡಕ್ ಬರ್ತಾನಲ್ಲ ಅವನಿಗೆ ವ್ಯಾಲ್ಯೂ ಕೊಡ್ಬೇಕಲ್ಲ ಅಲ್ವಾ ಅವನಿಗೆ ವ್ಯಾಲ್ಯೂ ಕೊಟ್ಟರೆ ಎಲ್ರಿಗೂ ವ್ಯಾಲ್ಯೂ ಸಿಗ್ಬಿಡುತ್ತೆ ಅಂದ್ರೆ ಒಂದ್ ನೂರು ರೂಪಾಯಿ ಕೊಟ್ಟ ಬರ್ತಾರಂದ್ರೆ ಮೂರ್ ಗಂಟೆ ಕೊಡ್ತಾರ ಅವರು ಬರೀ ನೂರು ರೂಪಾಯಿ ಅಷ್ಟೇ ಕೊಡಲ್ಲ ಸೊ ಅವ್ರಿಗೊಂದು ವ್ಯಾಲ್ಯೂ ಕೊಡಬೇಕು ಸೊ ಹಾಗಾಗಿ ಆಮೇಲೆ ನನ್ನ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ಟಿ ವಿ ನನ್ನಲ್ಲಿದ್ದಾಗ ಒಂದಷ್ಟು ಇಂಟ್ರ್ಯೂಗಳೆಲ್ಲ ಮಾಡಿದ್ದೆ ಒಂದು ಸಖತ್ ಮಾತು ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೆ ಅವ್ರ ಮನೆಗೆ ಹೋಗಿ ಆಮೇಲೆ ವಿಷ್ಣುವರ್ಧನ್ ಅವ್ರದ್ದು ಒಂದು ಮಾತಾಡ ಮಾತಾಡ ಮಲ್ಲಿಗೆ ಟೈಮಲ್ಲಿ ನಾನು ಅವ್ರ ಇಂಟ್ರ್ಯೂ ಟಿ ವಿ ನನ್ನ ಸ್ಟುಡಿಯೋದಲ್ಲಿ ಮಾಡಿದ್ದೆ ಅದು ತುಂಬ ಈಗ ವೈರಲ್ ಆಗಿದೆ ನೀವು ನೋಡಿದ್ರಿ ಅದನ್ನ ವಿಷ್ಣು ಅವ್ರದ್ದು ಮತ್ತು ವಿಷ್ಣುವರ್ಧನ್ ಅವ್ರದ್ದು ಆ ಟೈಮಲ್ಲಿ ನಾನು ಫ್ರೆಂಚ್ ಬೇಡ್ ನೋಡಿ ನನಗೆ ಕೇಳಿದರು ಏನು ರೀ ಇದು ಭಾಳ ಕಷ್ಟ ಅವಾಗ ಅವರು ಫ್ರೆಂಡ್ಸ್ ಬಿಟ್ಟಿದ್ದರು ತುಂಬ ಕಷ್ಟ ಅಲ್ಲ ರೀ ಇದು ಹೆಂಗೆ ನೀವು ಮೇಂಟೈನ್ ಮಾಡ್ತೀರಾ ಅಂತಂದರು ಹೌದು ಸರ್ ಏನಿಲ್ಲ ಸರ್ ರೂಢಿ ಒಂದು ಎರಡನೇದು ಒಂದು ಐದು ನಿಮಿಷ ಜಾಸ್ತಿ ಟೈಮ್ ಕೊಡಬೇಕು ಸರ್ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಬೇಕು ಅಂದೆ ಅಂತ ಹೇಳಿ ನಗ್ತಾಯಿದ್ರು ಸೊ ಅವರು ಸುಹಾಸಿನಿ ಅವ್ರ ಜೊತೆ ನಾವೆಲ್ಲ ಮಾತಾಡಿದ್ದು ಆ ನೆನಪುಗಳು ನನಗೆ ಬ್ಯೂಟಿಫುಲ್ ನೆನಪುಗಳು ಅದ್ರ ಜೊತೆಗೆ ಇನ್ನೊಂದು ವೈಯಕ್ತಿಕ ನೆನಪು ಅಂತಂದರೆ ನನ್ನ ವೈಫ್ ಮಾಲತಿ ಭಟ್ ಅಂತ ಅವರು ಕೂಡ ವಿಷ್ಣುವರ್ಧನ್ ಅವರ ಅಭಿಮಾನಿ ಅವರು ನನ್ನ ವೈಫ್ ಚಿಕ್ಕವಳಿದ್ದಾಗ ಅಂದ್ರೆ ತುಂಬ ಚಿಕ್ಕವಳಿದಾಗ ಒಂದು ಐದು ವರ್ಷ ಆರು ವರ್ಷ ಇದ್ದಾಗ ನೀ ಮದುವೆ ಅಂದ್ರೆ ವಿಷ್ಣುವರ್ಧನ್ ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ಲಂತೆ ವಿಷ್ಣುವರ್ಧನ್ ಸಿಕ್ಕಾಗ ನಾವು ಇದನ್ನು ಹೇಳಿದ್ವಿ ನಾನು ಮತ್ತು ನನ್ನ ವೈಫು ಇಬ್ರು ಹೇಳಿದ್ವಿ ಇವಳು ಚಿಕ್ಕ ಹೆಂಗೆ ಅಂತಿದ್ಲಂತೆ ಚಿಕ್ಕವಳಿದ್ದಾಗ ಇವಳು ಯಾನ್ ಮದುವೆ ಆಗ್ತಾ ಅಂದ್ರೆ ನಿಮ್ಮ ವಿಷ್ಣುವರ್ಧನ್ ಮದುವೆ ಆಗ್ತಿದ್ಲ ಚಿಕ್ಕವಳಿದ್ದಾಗ ಈಗಲೂ ಚಿಕ್ಕವಳಿದಾಳಲ್ಲ ಇವಳು ಅಂತಂದ್ರು ಎಲ್ಲಿ ಅಂದ್ರೆ ಟಿ ವಿನ ಎದುರುಗಡೆ ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಅವ್ರ ವೆಹಿಕಲ್ ಹತ್ತಾ ಇದ್ರು ಆ ಟೈಮಲ್ಲಿ ನಾನು ಪರಿಚಯ ಮಾಡಿಸ್ಕೊಟ್ಟಿದ್ದೆ ಸೊ ಒಂದು ವಾರ್ಮ್ ಒಂದು ವಿಷ್ಣು ಸರ್ ಅಂದ್ರೆ ನಂಗೆ ನೆನಪಿಗೆ ಒಂದು ವಾಮ್ತ್ ಒಂದು ಹಿತವಾದ ಒಂದು 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 ನಡವಳಿಕೆ ಅವ್ರದ್ದು ನಿಮ್ಗೆ ಎಲ್ಲೂ ಬೇಜಾರು ಒಂದು ನಗು ನಗ ಮುಖ ಸೊ ಅದು ಬಹುಶಃ ಇಷ್ಟು ದಿನ ಆದರೂ ಕೂಡ ಅಂದ್ರೆ ನಮ್ಮ ಮನಸ್ಸಲ್ಲಿ ಅದು ಕಾರಣ ಅಂತ ಹೌದು ಸರ್ ಸರ್ ಇನ್ನೊಂದು ಅವರು ಬ ಸಿನಿಮಾ ರಂಗದಲ್ಲಿ ಇದ್ಕೊಂಡು ಆಧ್ಯಾತ್ಮದತ್ತ ಅವ್ರ ಆಸಕ್ತಿ ಹೊರಳುತ್ತೆ ಸಿನಿಮಾ ರಂಗದಲ್ಲಿ ಇದ್ದವರಿಗೆ ಆಧ್ಯಾತ್ಮ ಹೊರಳದು ಅಪರೂಪವೇ ಅದು ಕರೆಕ್ಟ್ ರೂಪದ ಗುಣ ಅದು ಹಾಗಾಗಿ ಬನ್ನಂಜೆ ಗೋವಿಂದಾಚಾರ್ಯ ಅವರ ಸಂಪರ್ಕ ಬೆಳೆಸ್ಕೊಳ್ತಾರೆ ಅವರ ಪ್ರವಚನ ಕಿವಿ ಆಗ್ತಾರೆ ತನ್ನ ಸ್ಟಾರ್ ಡಮ್ ಎಲ್ಲ ಮರ್ತುಬಿಟ್ಟು ವಿನಮ್ರವಾಗಿ ಮಂಡಿ ಊರಿ ಎದುರು ಕೂತು ಆನಂದವಾಗಿ ಅವರ ಪ್ರವಚನಗಳು ಕೇಳ್ತಾರೆ ಅವ್ರು ಹೇಳಿದ್ದನ್ನೆಲ್ಲ ಪಾಲಿಸ್ತಾರೆ ತನ್ನ ಜೊತೆಯಲ್ಲಿರೋರಿಗೆಲ್ಲ ಏನು ಆಳಮೂಳ ಹಾಡುಗಳೇನು ಕೇಳ್ತೀರಾ ಈ ಪ್ರವಚನಗಳು ಕೇಳ್ರಿ ಅಂತೇಳಿ ಅವ್ರಿಗೆಲ್ಲ ಪ್ರೇರಣೆ ಮಾಡ್ತಾರೆ ಈ ಥರ ಸ್ವಭಾವ ಬಂದಾಗ ಅವರಲ್ಲೂ ಬೇರೆ ರೀತಿಯಾದ ಒಂದು ಬೆಳಕು ಬರುತ್ತೆ ಸರ್ ಅದು ಕೆಲವು ಘಟನೆಯಲ್ಲಿ ನಾನು ಹೇಳ್ತೀನಿ ಒಬ್ಬರಿಗೆ ಅವ್ರು ಹೇಳೋದು ಈಗ ವಾಕ್ಸಿದ್ಧಿ ಅಂತ ಆಗುತ್ತೆ ಸರ್ ಈಗ ಅವ್ರು ಕೆಲವ್ರ ಮಾತನ್ನ ನಾವು ಒಬ್ಸರ್ವ್ ಮಾಡಿದಾಗ ಬರೀ ಮಾತು ಮಾತಾ ಕೇಳಿಸುತ್ತೆ ಅದು ಹೃದಯದ ಮಾತಾಗಿರಲ್ಲ ಅದು ನಮಗೆ ಗೊತ್ತಾಗುತ್ತೆ ಸರ್ ಇವರು ಹೃದಯದಿಂದ ಮಾತಾಡ್ತಿದಾರ ಇವ್ರ ಮಾತಿಗೆ ಮಾತಾಡ್ತಿದಾರ ಅಂತ ಗೊತ್ತಾಗುತ್ತೆ ಮೇಲೆ ಗೊತ್ತಾಯಿತು ಒಂದು ಒಂದು ಸೂಕ್ಷ್ಮ ಗ್ರಹಿಕೆ ಇದ್ರೆ ವಿಷ್ಣು ಸರ್ದು ಹೃದಯದ ಮಾತೇ ಆಗಿರ್ತಿತ್ತು ಅವ್ರ ಕಟ್ಟುನಿಟ್ಟು ಅವ್ರ ಶಿಸ್ತು ಸಭ್ಯತೆ ಎಲ್ಲವೂ ಕೂಡ ಅದರಲ್ಲಿ ವ್ಯಕ್ತ ಆಗ್ತಾ ಬರ್ತಾ ಇತ್ತು ಹಾಗೆ ಒಬ್ಬ ರಾಜು ಅಂತಂದೇಳಿ ಅವರು ಈ ಒಂದು ಘಟನೆ ಹೇಳಿದ್ದಾರೆ ನನಗೆ ಆಶ್ಚರ್ಯ ಆಯ್ತು ಅವರು ಇದು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಟೂಡೆಂಟ್ ಆಗಿರ್ತಾರೆ ಅವರು ಆಗ ಅವರು ಪ್ರಾಕ್ಟಿಕಲ್ಗೆ ಅವ್ರನ್ನ ಶೂಟಿಂಗಿಗೆ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ ಅವಾಗ ಒಂದು ಶೂಟಿಂಗಿಗೆ ಇವ್ರನ್ನೆಲ್ಲ ಸ್ಟೂಡೆಂಟ್ಗಳನ್ನೆಲ್ಲ ಸರ್ ಅಲ್ಲಿ ಕರ್ಕೊಂಡು ಹೋಗಿರ್ತಾರೆ ಕರ್ಕೊಂಡೋದಾಗ ಎಲ್ರು ಇವರು ಒಂದು ಐದಾರು ಜನ ಇರ್ತಾರೆ ಇವರು ಸ್ಟೂಡೆಂಟ್ ಅವರೆಲ್ಲರೂ ಹಿಂಗೆ ವಿಷ್ಣು ಸರ್ ಕೂತಿರ್ತಾರೆ ಎಲ್ಲರೂ ಬಂದು ಪರಿಚಯ ಮಾಡ್ಕೊಳ್ತಾರೆ ನೀವೇನು ಮಾಡ್ತಿದ್ದೀರಿ ಸರ್ ನಾನು ಹಿಂಗೆ ಡೈರೆಕ್ಟರ್ ಆಗ್ಬೇಕಿದ್ದೀನಿ ಆಕ್ಟ್ರ್ ಆಗ್ಬೇಕಂಬತ್ತಿ ಓಕೆ ಓಕೆ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ಅಂತ ಎಲ್ಲರೂ ಆಗುತ್ತೆ ರಾಜು ಬರ್ತಾರೆ ಅವಾಗ ನೀವೇನು ಆಗ್ತೀರಿ ನಾನು ಡೈರೆಕ್ಟರ್ ಆಗ್ಬೇಕಂತ ನೀವು ಡೈರೆಕ್ಟರ್ ಆಗ್ತೀರಾ ಆಗಲ್ಲ ಹ್ಞೂ ನೀವು ಡೈರೆಕ್ಟರ್ ಆಗಲ್ಲ ಅಂದ್ಬಿಡ್ತಾರೆ ಅವ್ರಿಗೆ ಒಂಥರ ಬೆಚ್ಚಿ ಬಿದ್ದು ಬಿಡ್ತಾರೆ ಅವರು ನಾನು ಅಲ್ಲಿ ಒಂದಿಷ್ಟು ಯಾವುದೋ ಒಂದು ಸಣ್ಣ ಪುಟ್ಟ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೀನಿ ನಾನು ಮುಂದುವರೆದಿದ್ದೀನಿ ಇದರಲ್ಲಿ ನಾನು ಒಂದು ಕನಸು ಅಂತಂದೇಳಿ ಒಂದು ಪುಸ್ತಕನೂ ಬರೆದಿದ್ದೀನಿ ನಾನು ಈ ಫೀಲ್ಡಲ್ಲಿ ಇದ್ದೀನಿ ಇವರೇನು ಹೀಗೆ ನೇರವಾಗಿ ನೀವು ಡೈರೆಕ್ಟರ್ ಆಗಲ್ಲ ಅಂತ ಹೇಳ್ಬಿಡ್ತಾರೆ ಅಂತೇಳಿ ಒಂದು ಸ್ವಲ್ಪ ಸಹಜವಾಗಿ ಬೇಜಾರಾಗುತ್ತೆ ಅವ್ರಿಗೆ ಆಗೋದಿಲ್ಲ ನೀವು ಡೈರೆಕ್ಟರ್ ಆಗೋಲ್ಲ ಬೇರೆನೋ ಕಾದಿದ್ದೀನಿ ನಿಮಗೆ ಅಂತ ಹೇಳ್ತಾರೆ ಅವ್ರು ಓಕೆ ಹ್ಞೂ ಹೇಳಿದಾಗ ಇವರಿಗೆ ಒಂದು ಸ್ವಲ್ಪ ಸಹಜವಾಗಿ ನೋವು ಆಗುತ್ತೆ ಅವ್ರು ಚಾಲೆಂಜಾಗಿ ತಗೊಳ್ತಾರೆ ಅಷ್ಟು ಸರ್ ಡೈರೆಕ್ಟ್ರ್ ಆಗಲ್ಲ ಅಂತಂದು ಹೇಳಿದರೆ ನಾನು ಡೈರೆಕ್ಟ್ರಾಗಿ ತೋರಿಸ್ಬೇಕು ಅಂತಂದು ಹೇಳಿಬಿಟ್ಟು ಅವರು ರಾಜು ಅವರು ಕೊಳೆಗಾಲ ಅವರು ತುಂಬ ಟ್ರೈ ಮಾಡ್ತಾರೆ ಸರ್ ತುಂಬ ಪ್ರಯತ್ನಗಳು ಮಾಡ್ತಾರೆ ಏನೇ ಅಡೆತಡೆ ಬಂದ್ರೂ ಪ್ರಯತ್ನ ಮಾಡ್ತಾರೆ ಆದ್ರ ಸಿನಿಮಾ ಫೀಲ್ಡಲ್ಲಿ ಬೆಳೆಯೋಕೆ ಆಗೋದಿಲ್ಲ ಅವರು ಅವರು ಕೊನೆಗೆ ನಮ್ಮ ಚಳ್ಳಕೆರೆ ತಾಲೂಕು ಕನ್ನೇಶ್ವರ ಅಂತ ನೀವು ಕೇಳಿರಬೇಕು ಅಲ್ಲಿ ಅವರು ಒಬ್ಬ ಆಧ್ಯಾತ್ಮಶೀಲರಾಗಿ ಧ್ಯಾನ ವ್ಯವಸ್ಥೆಯಲ್ಲಿ ಇದ್ದಾರೆ ಅವರು ಅದ್ರಲ್ಲಿ ಫೋಟೋ ಅವಲ್ಲಿದ್ದಾರೆ ಕೊನೆಗೆ ಅವರೇ ಹೇಳಿದರು ವಿಷ್ಣು ಸರ್ ಹೇಳಿದ್ದು ನಿಜವಾಯಿತು ನಾನು ಆಧ್ಯಾತ್ಮದಲ್ಲಿ ಬಂತು ಅವರೇನೋ ಅವ್ರ ಮೂಲಕ ನನ್ನ ಗುರುಗಳು ಅವ್ರ ಮೂಲಕ ಹೇಳಿಸಿದ್ದಂಥ ನನಗೆ ಪ್ರಭೆ ಅದು ನನ್ನೊಳಗೆ ಅನುಭವಕ್ಕೆ ಬಂತು ಅಂತೇಳಿ ಅವ್ರು ಒಪ್ಕೊಂಡ್ರು ಅಂದರೆ ಒಬ್ಬ ವ್ಯಕ್ತಿ ಅಂತಃಕರಣ ಶುದ್ಧೀಕರಣ ಆಗಿದ್ದರೆ ಅವರು ಅವರಿಗೆ ಆ ಗುರುವಿನ ಕರುಣೆ ಅವರ ಮೂಲಕ ಆವಾಯಿಸಿಕೊಂಡಿದ್ದರೆ ಅವರು ವಾಕ್ಸಿದ್ಧಿ ಆಗುತ್ತೆ ಅಂತೇಳಿ ಆ ಅನುಭವದ ನಾನು ಸಾಕ್ಷೀಕರಿಸಿದಾರೆ ಅಂದ್ರೆ ಆ ವ್ಯಕ್ತಿತ್ವ ಆ ರೀತಿಯಾಗಿ ಒಂದು ಪ್ರಭಾವಳಿ ಆಗ್ಬಿಟ್ಟಿತ್ತು ಅಂತೇಳಿ ಮತ್ತೆ ನಮ್ಮ ಇವರು ನಾಗಭರಣ ಅವ್ರದ್ದು ಒಂದು ಘಟನೆಯನ್ನ ನಾನು ಓದಿದ್ದನ್ನ ನಾನು ಇಲ್ಲಿ ಸೇರಿಸಿದೀನಿ ಸರ್ ವಿಷ್ಣು ಸರ್ಗೆ ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರು ಹೇಳಿದ್ದನ್ನ ಹೇಳಿದ್ದು ಆಗುವಂಥ ಘಟನೆಗಳನ್ನು ಸಾಕಷ್ಟು ನಾವು ಕಾಣ್ಬೋದು ಸರ್ ಆ ಅನುಭವಗಳನ್ನು ಅನೇಕ ಘಟನೆಗಳಲ್ಲಿ ಅವರು ಅನುಭವಿಸ್ತಾರೆ ಹೇಳ್ಕೊಂಡಿದ್ದು ದಾಖಲಾಗಿದೆ ಅದರಲ್ಲಿ ನಾಗಬರವನವರ ವಿಚಾರವಾಗಿ ಕೂಡ ನಾನು ಓದಿದ್ದು ಅದರಲ್ಲಿ ದಾಖಲೆ ಮಾಡಿದ್ದೀನಿ ಅಲ್ಲಿ ಸಿನಿಮಾ ಶೂಟಿಂಗಿಗೆ ಒಂದು ನೆರೆ ರಾಜ್ಯಕ್ಕೆ ಹೋಗಬೇಕಾದ ಒಂದು ಸಂದರ್ಭ ಬರುತ್ತೆ ವಿಷ್ಣುವರ್ಧನ್ ಅವರ ನಾಯಕ ನಟರಾಗಿರುವ ಹೌದು ಆ ಸಂದರ್ಭದಲ್ಲಿ ವಿಷ್ಣು ಅವರು ಇಲ್ಲ ನನ್ನ ಕನಸಲ್ಲಿ ಈ ಥರದ್ದೆಲ್ಲ ಒಂದು ನೋಡಿದೆ ನಾನು ಅಲ್ಲಿ ಮಳೆ ಸಿಕ್ಕಾಪಟ್ಟೆ ಮಳೆ ಬಂದು ಅಸ್ವ್ಯಸ್ತ ಆಗಿರ್ತಕ್ಕಂಥದ್ದೆಲ್ಲ ನನ್ನ ಕನಸಲ್ಲಿ ನೋಡಿದೆ ಅಲ್ಲಿ ಹೋಗೋದು ಬೇಡವಾ ಅಂತಂದೇಳಿ ಒಂದು ಸ್ವಲ್ಪ ಯೋಚನೆ ಮಾಡೋಣ ನೀವು ಯೋಚನೆ ಮಾಡಿ ಅಂತ ಅವ್ರಿಗೆ ಹೇಳ್ತಾರೆ ನಿರ್ದೇಶಕರಿಗೆ ನಿರ್ದೇಶಕರು ಹೇಳ್ತಾರೆ ನಿರ್ದೇಶಕರು ಇಲ್ಲ ಸರ್ ಎಲ್ಲ ಸಿದ್ಧತೆಗಳಾಗಿದ್ದಾವೆ ನಾವು ಹೊರಟು ಬಿಡೋಣ ಸರ್ ಡೇಟ್ ಎಲ್ಲ ಫಿಕ್ಸ್ ಆಗಿದೆ ಎಲ್ಲರದ್ದು ಹೊರಟು ಬಿಡೋಣ ಅಂತ ಹೇಳ್ತಾರೆ ಇವರು ಮರು ಮಾತಾಡಲ್ಲ ಇವರು ಹೋಗ್ತಾರೆ ಇವನೇನು ಹೊರಡೋಕ್ಕೆಲ್ಲ ಸಿದ್ಧತೆ ಆಗಬೇಕು ಅಲ್ಲಿಂದ ಪ್ರತಿನಿಧಿನ ಕಳಿಸಿರ್ತಾರೆ ಅಲ್ಲಿಂದ ಇವ್ರಿಗೆ ಫೋನ್ ಬರುತ್ತೆ ಫೋನ್ ಬಿಟ್ಟು ಅವರು ಹೇಳ್ತಾರೆ ಸರ್ ಇಲ್ಲಿ ತುಂಬ ಮಳೆ ಬಂದ್ಬಿಟ್ಟು ಮಳೆ ಇದಾಗ್ಬಿಟ್ಟು ತುಂಬ ಅಸ್ತವ್ಯಸ್ತಾಗಿ ಇಲ್ಲಿ ಶೂಟಿಂಗ್ ಮಾಡೋ ಪರಿಸ್ಥಿತಿ ಇಲ್ಲ ಸರ್ ಇಲ್ಲಿ ಹೀಗಾಗಿ ಬರೋದು ಸೂಕ್ತ ಅಲ್ಲ ಸರ್ ನಿಲ್ಸೋದು ಒಳ್ಳೇದು ಅಂತ ಹೇಳ್ತಾರೆ ಅವಾಗ ವಿಷ್ಣು ಸರ್ ಅವ್ರ ಬಗ್ಗೆ ಹೇಳಿದ್ದನ್ನು ನೋಡ್ತಾರೆ ಇವರು ನಾಗಭರಣ ಅವರು ಅವರು ಮುಗ್ತಾರೆ ಈ ಘಟನೆಯನ್ನು ನಾನು ಇದರಲ್ಲಿ ಸೇರಿಸಿದ್ದಿದೆ ಹೀಗಾಗಿ ಅವರಿಗೆ ಒಂದು ಒಂದು ವಾಕ್ಸಿದ್ಧಿ ಅನ್ನೋದು ಬಂದಿತ್ತು ಅನ್ನೋದು ಕೂಡ ಅನೇಕರ ಅನುಭವಗಳಲ್ಲಿ ಅದು ಸಾಕ್ಷಿಯಾಗಿದೆ ಇಷ್ಟು ಸಾರು ಅವರ ಸ್ನೇಹ ವಲಯ ಎಲ್ಲ ರಂಗದಲ್ಲೂ ವ್ಯಾಪಿಸಿತ್ತು ಸರ್ ಅವರೆಲ್ಲರೂ ಆತ್ಮೀಯರಾಗಿ ಸ್ನೇಹಜೀವಿಯಾಗಿ ನಡ್ಕೊಂಡವರು ಹಾಗಾಗಿ ಗಿರಿಧರ್ ಕಜೆ ಅವರ ಸಂಪರ್ಕವೂ ಆಗುತ್ತೆ ಅವರಿಗೆ ಆಪ್ತಮಿತ್ರ ಶೂಟಿಂಗ್ ಸಂದರ್ಭದಲ್ಲಿ ಆಯುರ್ವೇದ ಡಾಕ್ಟರ್ ಹಾಂ ಹೌದು ಡಾಕ್ಟರ್ ಆಯುರ್ವೇದ ಡಾಕ್ಟರ್ ಅವ್ರಿಗೆ ಕಾಲು ಒಂದು ಪೆಟ್ಟಾದಾಗ ಗಿರಿಧರ್ ಅವರೇ ಅವ್ರಿಗೆ ಚಿಕಿತ್ಸೆ ಕೊಡೋ ಸಂದರ್ಭ ಬಂದಿರುತ್ತೆ ಆ ಸಂದರ್ಭದಲ್ಲಿ ಇವರು ಅವರು ಒಂದು ಕಾರ್ಯಕ್ರಮ ಮಾಡ್ತಾರೆ ದೊಡ್ಡ ಮಟ್ಟದಲ್ಲಿ ಗಿರ್ಧರ್ ಅವರು ವಿಷ್ಣು ಸರ್ನ ಒಬ್ಬ ಅತಿಥಿಯಾಗಿ ಕರೆದಿರ್ತಾರೆ ಅವಾಗ ಅತಿಥಿಯಾಗಿ ಹೋದಾಗ ಅಲ್ಲಿ ಆ ಕಾರ್ಯಕ್ರಮದಲ್ಲೆಲ್ಲ ಭಾಗಿಯಾದ ಮೇಲೆ ನೋಡ್ತಾರೆ ಅಲ್ಲಿ ತುಂಬ ಜನಕ್ಕೆ ಊಟ ಹಾಕಿಸುವಂಥದ್ದು ಸನ್ನಿವೇಶ ನೋಡ್ತಾರೆ ವಿಷ್ಣುವರ್ಧನ್ ಡಾಕ್ಟ್ರೇ ಇದಕ್ಕೆಲ್ಲ ಏನು ವ್ಯವಸ್ಥೆ ಮಾಡ್ಕೊಳ್ತೀರಿ ನೀವು ಈ ಊಟಕ್ಕೆಲ್ಲ ಏನು ವ್ಯವಸ್ಥೆ ಏನು ಮಾಡ್ಕೊಳ್ತೀರಿ ಸರ್ ನಾವೇನೋ ಮ್ಯಾನೇಜ್ ಮಾಡ್ತೀವಿ ಸರ್ ಅಂತ ಗಿರಿದೇವರು ಗಿರಿಧೇವ್ ಕಾಜಿ ಅವರು ಹೇಳ್ತಾರೆ ಹ್ಞೂ ಹೌದಾ ಸರಿ ಅಂತೇಳಿ ಹಾಂ ರಾಧಾ ಅಂತ ಹೇಳಿ ಅವ್ರನ್ನ ಕರೀತಾರೆ ಅವ್ರನ್ನ ಕರೀತಾರೆ ರಾಧಾ ಅಂತೇಳಿ ಅವರು ಸಿಗ್ನಲ್ ಅವ್ರಿಗೆ ಗೊತ್ತಿರುತ್ತೆ ಹೋಗ್ತಾರೆ ಅವರು ಒಂದಿಷ್ಟು ಅಮೌಂಟನ್ನು ದೊಡ್ಡ ಮಟ್ಟದ ಅಮೌಂಟನ್ನೇ ಕೊಡೋಕೆ ಬರ್ತಾರೆ ಹಾಂ ಅವರು ತುಂಬ ಮುಜುಗರಿಂದ ಇಲ್ಲ ಸರ್ ಬೇಡ ಸರ್ ನಾನು ನಿರೀಕ್ಷೆ ನೀವು ಅತಿಥಿಯಾಗಿ ಬಂದಿದ್ದೀರಿ ಅಷ್ಟೇ ಸರ್ ನೀವು ಬಂದಿರೋದೇ ನನಗೆ ದೊಡ್ಡ ಇದು ಅಂತೇಳಿ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ನೀವು ತೊಗೊಳ್ಳಿ ಇದನ್ನು ಇಷ್ಟೆಲ್ಲ ಮಾಡ್ತೀರಲ್ಲ ನೀವು ತೊಗೊಳ್ಳಿ ಅಂತ ಪ್ರೀತಿಯಿಂದ ಬಲತ್ಕಾರವಾಗಿ ಕೊಡಕ್ಕೆ ಹೋಗ್ತಾರೆ ಇಲ್ಲ ಸರ್ ಬೇಡ ಬೇಡ ಅಂತ ಅವರು ಮುಟ್ಟೋದಿಲ್ಲ ವಿಷ್ಣು ಸರ್ ಹೇಳ್ತಾರೆ ಡಾಕ್ಟ್ರೇ ನೀವು ಒಮ್ಮೆ ನನಗೆ ಅನ್ನ ಹಾಕಿದರೆ ಪುಣ್ಯ ಬರುತ್ತೆ ಅಂತ ಹೇಳಿದಿರಿ ನನಿ ಪುಣ್ಯ ಬರೋ ಬರೋದು ಬೇಡವಾ ಅಂತ ಕೇಳ್ತಾರೆ ಅವರು ಹಾಗಾಗಿ ಅವರು ಪ್ರೀತಿಯಿಂದ ಕಟ್ಟಾಕಿ ಹಣವನ್ನು ಕೊಟ್ಟು ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಬರುವಂಥ ಘಟನೆನ ಗಿರಧರ್ ಅವರು ಹಂಚಿಕೊಂಡಿದ್ದರು ಸರ್ ಹೀಗೆ ಅವರು ಎಲ್ಲೇ ಹೋದರೂ ಏನೇ ಏನೇ ಮಾಡಿದರೂ ಕೂಡ ಒಂದು ಸಾಮಾಜಿಕ ಕಾಳಜಿ ಅವರ ನಡೆನುಡಿಯಲ್ಲಿ ಇರೋದನ್ನ ನಾವು ಗಮನಿಸಬಹುದು ಸರ್ ಈಗ ಪ್ರತಿ ಸಂಭಾಷಣೆಯಲ್ಲೂ ವಿಷ್ಣು ಸರ್ ಹೇಳುವಂತ ಸಂಭಾಷಣೆಗಳಲ್ಲಿ ನಾನು ಲೇಖನ ಮಾಡಿದ್ದೀನಿ ನಟನೆಯ ನುಡಿಗೂ ಬದುಕಿನ ನಡೆಗೂ ವಿಷ್ಣುವರ್ಧನ್ ಅವರು ಹೇಗೆಲ್ಲ ನಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಅವರು ಹೆಣ್ಣಿನ ಬಗ್ಗೆ ಗೌರವ ಮಾತಾಡಿದ್ದಾರೆ ಅದನ್ನು ನಿಜ ಜೀವನದಲ್ಲಿ ಅದಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ತಿರ್ಗ ಜಾತಿ ಪದ್ಧತಿ ಬಗ್ಗೆ ಮಾತಾಡಿದ್ದಾರೆ ಅವರು ಜಾತಿಯನ್ನು ಎಲ್ಲೂ ಬಿಟ್ಕೊಂಡಿಲ್ಲ ನಮ್ಮ ಬಿ ವಿಜಯ್ನವರು ಹಿರಿಯ ಪತ್ರಕರ್ತೆಯವರು ಅವರೇ ಹೇಳಿದರು ವಿಷ್ಣು ಮನೆಯೇ ಒಂದು ಸರ್ವ ಜನಾಂಗದ ತೋಟ ಅಲ್ಲಿ ಜಾತಿ ಅನ್ನೋದು ಪ್ರಶ್ನೆ ಇಲ್ಲ ಅಲ್ಲಿ ಪ್ರೀತಿ ಮಾತಾಡ್ತಾ ಇತ್ತು ಅಲ್ಲಿ ಜಾತಿ ಇಲ್ಲ ತಿರ್ಗ ಅವ್ರ ಜೊತೆ ಇರ್ತಕ್ಕಂಥ ಎಲ್ಲರೂ ಕೂಡ ಅವರು ಮಕ್ಕಳಾಗಿಯೇ ನೋಡಿದರು ಅವರು ಅವ್ರ ಮಕ್ಕಳಿಗೆಲ್ಲರೂ ಮದುವೆ ಮಾಡಿಸಿದ್ದಾರೆ ಅವ್ರಿಗೆ ಬೇಕಾದ ಸಂದರ್ಭದಲ್ಲಿ ಸಹಾಯ ಮಾಡಿದ್ದಾರೆ ಅವರಿಗೆ ಅವರು ರಾಧಾಕೃಷ್ಣ ಅವ್ರನ್ನ ಮೂವತ್ತೇಳು ವರ್ಷ ಅವ್ರ ಜೊತೆಗಿದ್ದರು ಎಂದೂ ಕೂಡ ಅವರು ಡ್ರೈವರ್ ರೀತಿಯಲ್ಲಿ ನೋಡೇ ಇಲ್ಲ ಅಂತ ಸರ್ ಅವರು ಹೇಳ್ತಾ ಇದ್ರು ಅವ್ರು ನನಗೆ ವಿಶೇಷವಾಗಿ ನನಗೆ ಭಾಳ ಹೊತ್ತು ಮಾತಾಡಿ ಅನುಭವಗಳೆಲ್ಲ ಹೇಳ್ಕೊಟ್ಟಿದ್ದು ಯಾಕಂದರೆ ಅವರು ಮುಖಾತಃ ಅಷ್ಟು ವರ್ಷಗಳ ಕಾಲ ನೋಡಿರೋದು ಅನುಭವ ಇದೆ ಅವರಿಗೆ ರಾಧಾಕೃಷ್ಣ ಅವ್ರಿಗೆ ಅವರು ಹೇಳಿದ್ದು ನಾನು ಎಂದೂ ಕೂಡ ಅವರು ಡ್ರೈವರ್ ಥರ ನೋಡೇ ಇಲ್ಲ ಮಗನ ಥರ ನೋಡಿದ್ದರು ಅವರು ಹಾಗಾಗಿ ಅವರು ನೀಲಕಂಠ ಆಗಿರ್ಬೋದು ಶ್ರೀಧರ್ ಅವರಾಗಿರ್ಬೋದು ಅವ್ರ ಮನೆಯಲ್ಲಿ ಎಲ್ಲರೂ ಕೂಡ ಅವ್ರ ಮಕ್ಕಳ ರೀತಿಯಲ್ಲೇ ನೋಡ್ಕೊಂಡಿದ್ದನ್ನು ನಾವು ಗಮನಿಸ್ಬೋದು ಆ ಮೂಲಕ ಅವರ ನೈಜ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಬೋದು ಒಬ್ಬ ನಟ ಈ ರೀತಿಯಾದ ತನ್ನ ಸೂಪರ್ ಸ್ಟಾರ್ ಗಿರಿ ಎಲ್ಲ ಬಿಟ್ಬಿಟ್ಟು ಮನುಷ್ಯತ್ವವನ್ನೇ ಇಟ್ಕೊಂಡು ಎಲ್ಲರ ಜೊತೆ ಈ ರೀತಿ ಪ್ರೀತಿಯಿಂದ ಬಾಳೋದು ಆ ಮೂಲಕ ಸಂದೇಶ ಆಗೋದು ಇದೆಲ್ಲ ಜನಗಳಿಗೆ ತಲುಪಬೇಕಾದ ವಿಚಾರ ಇದು ಸ್ಫೂರ್ತಿ ಆಗಬೇಕಾದ ವಿಚಾರ ಅಂತೇಳಿ ನನ್ನ ಒಂದು ಆಶಯ ಸರ್ ಭಾಳ ಒಳ್ಳೆಯ ಆಶಯ ಮತ್ತು ಆ ಆಶಯಕ್ಕೆ ತಕ್ಕಂತೆ ಇಲ್ಲಿನ ಲೇಖನಗಳು ಈ ಪುಸ್ತಕ ಬಂದಿದೆ ಸೋ ಈ ಪುಸ್ತಕ ನೋಡೋದೇ ಒಂದು ಖುಷಿ ಯಾಕಂದರೆ ಇದರಲ್ಲಿ ಲೇಖನಗಳು ತುಂಬ ಚೆನ್ನಾಗಿವೆ ಮತ್ತು ಪುಸ್ತ ಫೋಟೋಗಳು ಕೂಡ ತುಂಬ ಚೆನ್ನಾಗಿವೆ ನೋಡಿ ಫಾರ್ ಎಕ್ಸಾಂಪಲ್ ರೈಟ್ರ್ ಮಧುವಿಗೆ ವರವಾದ ವಿಷ್ಣು ಅಂತ ಒಂದು ಫೋಟೋ ಲೇಖನ ಇದೆ ಅದರಲ್ಲಿ ನಮ್ಮ ಅವಿನಾಶ್ ಅವರು ನಮ್ಮ ಅಭಿಜಿತ್ ಅವರು ವಿಷ್ಣುವರ್ಧನ್ ಅವರು ಭಾರತಿಯವರು ರಮೇಶ್ ಭಟ್ ಅವರು ಶ್ರೀನಿವಾಸ ಮೂರ್ತಿಯವರು ಸೂರಪ್ಪ ಬಾಬು ಅವರು ಬಹುಶಃ ಕದಂಬ ಸಿನಿಮಾ ಆ ಟೈಮಲ್ಲಿ ಇರ್ಬೇಕು ಅನ್ಸುತ್ತೆ ಎಲ್ಲ ಚಿಕ್ಕವರಿದ್ದಾರೆ ಈಗ ನೋಡಿದರೆ ಎಷ್ಟು ಚಿಕ್ಕವರಿದ್ದಾರೆ ಅನ್ಸುತ್ತೆ ಸೊ ಆ ಥರ ಸುಮಾರು ಫೋಟೋಗಳಲ್ಲಿ ಬಂದಿದೆ ಸೊ ನೈಸ್ ನೈಸ್ ಟು ಸಿ ದಿಸ್ ಸೊ ನೋಡಿ ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಅವರ ಫೋಟೋ ಇದೆ ಇಲ್ಲಿ ಅಂಬರೀಷ್ ಭಾರತಿ ಮತ್ತು ವಿಷ್ಣುವರ್ಧನ್ ಸುಮಲತಾ ಅವ್ರ ಫೋಟೋ ಇದು ಮುತ್ತಿನ ಹಾರ ಟೈಮಲ್ಲಿ ಅನ್ಸುತ್ತೆ ಕೂದಲು ತೆಗೆಸಿದ್ದಾರೆ ಸೊ ಸೊ ಹಾಗೆ ಐ ಪಾಯಿಂಟ್ ಅಂತೇಳಿ ಒಂದು ಒಂದು ಹಾಸ್ಪಿಟ್ಲಲ್ಲಿ ಬಾಲು ಪಾಟೀಲ್ ಅಂತೇಳಿ ಹ್ಞೂ ಬಾಲು ಪಾಟೀಲ್ ಅಂತೇಳಿ ಅವ್ರ ಹೆಸರು ಡಾಕ್ಟ್ರು ಎಲ್ಲಿದು ಹೈ ಪಾಯಿಂಟ್ ಅಂದರೆ ಐ ವಿಧಾನಸೌಧ ಸೈಡ್ ಬರುತ್ತೆ ಸರ್ ನಾನು ಅಲ್ಲಿ ಮುಖಾತ ಹೋಗಿದ್ದೆ ಅಲ್ಲಿ ಹೋಗಿ ನೇರವಾಗಿಯೇ ಅವ್ರನ್ನ ಬಂದೆ ಆ ಡಾಕ್ಟ್ರನ್ನ ಸಂಪರ್ಕದಲ್ಲಿ ಇಟ್ಕೊಂಡ್ಬಿಟ್ಟು ಯಾರೇ ವಯಸ್ಸಾದವ್ರ ಮನೆಗೆ ಬಂದರೂ ಕೂಡ ಅವರಿಗೆ ಲೆಟ್ರೇಟ್ ಕೊಟ್ಬಿಟ್ಟು ಅಲ್ಲಿ ಕಳಿಸೋದು ಅಲ್ಲಿ ಕಣ್ಣು ಆಪರೇಷನ್ ಮಾಡಿಸೋದು ಮತ್ತೆ ಆಯಾಯ ತಜ್ಞರಿಗೆ ಕಾಂಟ್ಯಾಕ್ಟ್ ಇಟ್ಕೊಂಬಿಡೋದು ಹೃದಯ ತಜ್ಞರಿಗೆ ಬೇರೆ ಬೇರೆ ಎಲ್ಲ ಏನೇ ಸಮಸ್ಯೆ ಇರಲಿ ಅವ್ರ ಲೆಟ್ರೇಟ್ ಕೊಟ್ಬಿಟ್ಟು ಆ ಖರ್ಚು ವೆಚ್ಚ ಎಲ್ಲ ಇವರೇ ಬರೆಸ್ತಾ ಇದ್ದು ಇದನ್ನ ಸುಮಾರು ಮಾಡಿದ ಸರ್ ಅಸಂಖ್ಯಾತ ಅಸಂಖ್ಯಾತರಿಗೆ ಈ ಮೂಲಕ ಪ್ರಚಾರ ಇಲ್ಲದೆ ಸಹಾಯ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಸಾಕಷ್ಟು ಜನಗಳಿಗೆ ಅವರೇ ಹೇಳಿದರು ಅಯ್ಯೋ ಇಲ್ಲಿ ಸಾಕಷ್ಟು ಜನ ಬಂದ್ಬಿಟ್ಟು ವಿಷ್ಣು ಸರ್ ಹೆಸರಿ ಹೇಳಿ ಲೆಟರ್ ಒಂದು ಲೆಟ್ರೇಟ್ ತಗೊಂಡ್ಬಿಟ್ರೆ ಸಾಕು ಅವ್ರು ಆಪ್ರೇಷನ್ ಮಾಡೋದು ಆ ಖರ್ಚೆಲ್ಲ ಅವರೇ ಕೊಡೋದು ಈ ರೀತಿಯಾಗಿ ಸಾಕಷ್ಟು ಜನಗಳಿಗೆ ಕಣ್ಣು ಹೋದವರಿಗೆಲ್ಲ ಬೆಳಕಾಗಿದ್ದು ಘಟನೆಗಳೆಲ್ಲ ಹೇಳ್ಕೊಂಡಿದ್ದೆ ಇದೆ ಸರ್ ಸೂಪರ್ ಥ್ಯಾಂಕ್ ಯು ವೆರಿ ಮಚ್ ಶಿವಕುಮಾರ್ ಅವರೇ ಥ್ಯಾಂಕ್ ಯು ಸರ್ ಈ ಪುಸ್ತಕದ ಬಗ್ಗೆ ಇದು ನೋಡಿ ತುಂಬ ಒಳ್ಳೆ ಫೋಟೋಗಳಿವೆ ಈ ಫೋಟೋಗಳೆಲ್ಲ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ವಿಷ್ಣುವರ್ಧನ್ ಎಂಥ ಹ್ಯಾಂಡ್ಸಮ್ ಆಗಿದ್ರು ಅಂದರೆ ಸೊ ಆ ಕಾರಣ ಪುಸ್ತಕ ಮತ್ತು ಅದರ ಲೇಖಕರು ಶಿವಕುಮಾರ್ ಸಿದ್ದಾಪುರ ಧನ್ಯವಾದ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಬಂದು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕೆ ಮತ್ತು ಮಲಕನ ಮುಖ್ಯವಾಗಿ ಈ ಪುಸ್ತಕನ ಕನ್ನಡಿಗರಿಗೆ ಕೊಟ್ಟದ್ದಕ್ಕೆ ತುಂಬ ಧನ್ಯವಾದ ನಿಮಗೆ ಧನ್ಯವಾದ ಸೊ ನಿಮಗೂ ನಾನು ಧನ್ಯವಾದ ಹೇಳ್ತೀನಿ ಸರ್ ನಿಮ್ಮ ಒಂದು ಹೊಸ ಪುಸ್ತಕ ಕಲ್ಪನೆಯಡಿಯಲ್ಲಿ ಲೇಖಕರು ಮತ್ತು ಆ ಪುಸ್ತಕದ ಆಶಯಗಳನ್ನು ಒಂದಿಷ್ಟು ಜನಕ್ಕೆ ನಿಮ್ಮ ಮೂಲಕ ತಲುಪಿಸುವಂಥ ಕೆಲಸ ಮಾಡ್ತಾಯಿದ್ರಿ ಅದರಲ್ಲೂ ಕೂಡ ನನ್ನ ಆಕರಣನಂತೆ ಕೃತಿಗೂ ಬಗ್ಗೆ ನೀವು ಹೆಚ್ಚಿನ ಆಸಕ್ತಿ ಕೊಟ್ಟು ಪ್ರೀತಿಯಿಂದ ನಾನು ಕರೆಸಿ ಮಾತಾಡಿಸೋದಕ್ಕೆ ನಿಮಗೆ ನಿಮ್ಮ ತಂಡಕ್ಕೆ ವಿಶೇಷವಾದ ಕೃತಜ್ಞತೆಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಪುಸ್ತಕ ಆಕರಣನಂತೆ ಕಾರಣನಂತೆ ಶಿವಕುಮಾರ್ ಸಿದ್ದಾಪುರ್ ಅವರು ಬರೆದಿರುವಂಥದ್ದು ದಯವಿಟ್ಟು ಈ ಪುಸ್ತಕ ನೀವು ಕೊಂಡು ತೊಗೊಂಡು ಓದಿ ವಿಷ್ಣು ಅಭಿಮಾನಿಗಳು ಓದಬೇಕು ಮತ್ತು ಎಲ್ಲ ಕನ್ನಡಿಗರು ಓದುವಂಥ ಪುಸ್ತಕ ನನಗನ್ಸುತ್ತೆ ಯಾಕೆಂದರೆ ಒಬ್ಬ ನಟ ಕೇವಲ ತೆರೆ ಮೇಲೆ ಮಾತ್ರ ನ ಹೀರೋ ಅಲ್ಲ ತೆರೆ ಹಿಂದೆ ಕೂಡ ಹೀರೋ ಆತ ಆದರೆ ಆ ಹೀರೋಗಿರಿನ ತೋರಿಸ್ದಂಗೆ ಬದುಕದಂಥವ್ರು ವಿಷ್ಣು ಯಾಕೆಂದ್ರೆ ಬಹಳ ಜನರಿಗೆ ಇದೆಲ್ಲ ಗೊತ್ತಿಲ್ಲ ಕೆಲವೊಬ್ಬರಿಗೆ ಬಗ್ಗೆ ನಮಗೆ ಕೇಳ್ತಾನೆ ಇರ್ತೀವಿ ಆದರೆ ವಿಷ್ಣುವುದರ ಬಗ್ಗೆ ತುಂಬ ಈ ಥರದ್ದು ಭಾಳ ಕಡಿಮೆ ಇನ್ಸಿಡೆಂಟ್ಗಳು ನಮ್ಮ ಕಿವಿಗೆ ಬೀಳ್ತವೆ ಯಾಕೆಂದರೆ ಅದನ್ನೆಲ್ಲೂ ಹೇಳಿಲ್ಲ ಸೊ ಅದನ್ನೆಲ್ಲವನ್ನು ಹೆಕ್ಕಿ ಸುಮಾರು ಐದು ವರ್ಷಗಳ ಕಾಲ ಶ್ರಮಪಟ್ಟು ನೂರಾರು ಪ್ಲೇಸ್ಗಳಿಗೆ ಹೋಗಿ ವ್ಯಕ್ತಿಗಳನ್ನ ಭೇಟಿ ಮಾಡಿ ಕಷ್ಟಪಟ್ಟು ತುಂಬ ಶ್ರಮವಹಿಸಿ ಸಿದ್ದಾಪುರವರು ಶಿವಕುಮಾರ್ ಅವರು ಬರೆದಿದ್ದಾರೆ ಹೀಗಾಗಿ ಇದು ನಿಮ್ಮ ಮನೇಲಿ ಇರಬೇಕಾದ ಪುಸ್ತಕ ಅಂತ ಹೇಳ್ತಾ ನಾನು ಈ ಪುಸ್ತಕದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸೊ ಈ ಈ ಒಂದು ಎಪಿಸೋಡ್ ನಿಮಗೆ ಹೇಗೆ ಅನ್ನಿಸ್ತನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪುಸ್ತಕ ಓದಿದ ಮೇಲೆ ಕೂಡ ನಿಮಗೇನಾದರೂ ಹೇಳಬೇಕು ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಲಿಂಕನ್ನು ಬಳಸಿಕೊಂಡು ನೀವು ಆನ್ಲೈನ್ ಮೂಲಕ ನೀವು ಖರೀದಿ ಮಾಡಿ ಓದಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾರೆ ಮುಗಿಸೋಕಿನ ಮುಂಚೆ ಮತ್ತೊಂದು ವಿಚಾರ ವಿಷ್ಣುವರ್ಧನ್ ಅವರ ಅಭಿಮಾನಿ ನೀವಾಗಿದ್ದರೆ ಅಥವಾ ಅವ್ರ ಸಿನಿಮಾಗಳನ್ನ ನೋಡಿಕೊಂಡು ನಿಮಗೆ ನಿಮ್ಮ ಬದುಕಲ್ಲಿ ಏನಾದರೂ ಬದಲಾವಣೆ ಕಂಡಿದ್ದರೆ ಅಥವಾ ನಿಮಗೇನಾದರೂ ಒಂದು ಅನುಭವ ಇದ್ದರೆ ವಿಷ್ಣುವರ್ಧನ್ ಅವರ ಕುರಿತಾಗಿ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೋ ದಟ್ ಅದು ಇನ್ನೊಬ್ಬರಿಗೆ ಕೂಡ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ಮತ್ತು ಓದ್ತಾರಿ ಹೊಸ ಪುಸ್ತಕಗಳನ್ನ ನಮಸ್ಕಾರ